ಸರ್ ನಮಸ್ಕಾರ ನನ್ನ ಹೆಸರು ಶಾಶ್ವತ್ ಜೈನ್ ಅಂತ ನಾನು ಗರುಡ ಏರೋಸ್ಪೇಸ್ ವೈಸ್ ಪ್ರೆಸಿಡೆಂಟ್ ನಾನು ನಮ್ಮದು ಇದು ಗರುಡ ಏರೋಸ್ಪೇಸ್ ಸಂಸ್ಥೆ ಬಂದು 2014 ಶುರುವಾಯಿತು ಆವಾಗಿಂದ ನಾವು ನಮ್ಮದು ಬೇಸಿಕಲಿ ಬಂದುಬಿಟ್ಟು ನಾವು ರೈತರಿಗೆ ಸಹಾಯ ಮಾಡಬೇಕು ರೈತರು ಈಗ ನಮ್ಮ ರೈತರು ಇರೋರು ಅವರು ಇದಕ್ಕೆ ಬೆಳೆಗೆ ಪೆಸ್ಟಿಸೈಡ್ ಸ್ಪ್ರೇ ಮಾಡಬೇಕಾದ್ರೆ ಅದರಲ್ಲಿ ಅವ್ರಿಗೆ ಹೆಲ್ತ್ ಇಶ್ಯೂಸು ಆಗ್ತಿದೆ ಆಮೇಲೆ ಬೆಳೆನೂ ಅಷ್ಟು ಎಫಿಷಿಯೆಂಟಾಗಿರಲ್ಲ ಅದಕ್ಕೆ ನಾವು ಈ ಡ್ರೋನ್ ಮೂಲಕ ನಾವು ಅವ್ರಿಗೆ ಇದು ಸಹಾಯ ಮಾಡಿ ಪೆಸ್ಟಿಸೈಡ್ ಸ್ಪ್ರೇ ಮಾಡೋ ಥರ ನಾವು ಸಹಾಯ ಮಾಡೋಕ್ಕೆ ನಾವು ಇದು ಬಿಲ್ಡ್ ಮಾಡಿದ್ವಿ ಇನ್ ದ ಓವರ್ ಆಫ್ ಆರು ವರ್ಷದಲ್ಲಿ ನಮ್ಮದು ಸ್ಟಾರ್ಟಿಂಗ್ ನಾವು 2014 ನಮ್ಮದು ಒಂದು ಡ್ರೋನ್ ಬಿಲ್ಡ್ ಮಾಡಿದ್ವಿ ನಮ್ಮದು ಇದು ಬಂದುಬಿಟ್ಟು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಬಂದುಬಿಟ್ಟು ಚೆನ್ನೈಯಲ್ಲಿರೋದು ಬಟ್ ಆಪ್ರೇಷನಲ್ಸ್ ಆಲ್ ಓವರ್ ಇಂಡಿಯಾ ಇದೆ ಎಲ್ಲ ಮೇಜರ್ ಸಿಟೀಸಲ್ಲೂ ನಮ್ಮದು ಆಫೀಸಸ್ ಇದೆ ನಾವು ಲೈಮ್ ಲೈಟ್ಗೆ ಮೇಜರಾಗಿ ನಾವು ಬಂದಿದ್ದು ಅಂದರೆ ಈ ಕೋವಿಡ್ ಸಿಚುವೇಷನಲ್ಲಿ ಈ ಕೋವಿಡ್ ಸಿಚುವೇಷನಲ್ಲಿ ಸ್ಯಾನಿಟೈಸೇಷನ್ ಮಾಡೋದಕ್ಕೆ ನಮ್ಮ ಡ್ರೋನ್ ನಮಗೆ ಫಸ್ಟ್ ಕಾಲ್ ಬಂದಿದ್ದೆ ನಮ್ಮ PM ಶ್ರೀ ನರೇಂದ್ರ ಮೋದಿ ಅವರ ಆಫೀಸಿಂದಲೇ ಅವ್ರ ಕಾನ್ಸ್ಟಿಟ್ಯುವೆನ್ಸಿ ವಾರಣಾಸಿಯಿಂದ ನಾವು ಶುರು ಮಾಡಿದ್ವಿ ಅಲ್ಲಿಂದ ನಾವು ಮೇಜರ್ ಆಲ್ಮೋಸ್ಟ್ 23 ಸಿಟೀಸಲ್ಲಿ ನಾವು ಕವರ್ ಮಾಡಿದ್ವಿ ಅಂದರೆ ಸ್ಯಾನಿಟೈಸೇಷನ್ ಸ್ಪ್ರೇ ಮಾಡಿದ್ವಿ ಅದಾದಮೇಲಿಂದ ನಾವು ನಮ್ಮ ಈ ಕೋವಿಡ್ ಇದರಲ್ಲಿ ನಮ್ಮ ಸೌತ್ ರೀಜನ್ ಇಂಡಿಯಾದಲ್ಲಿ ಎಲ್ಲ ಲೇಬರ್ಸ್ ಎಲ್ಲ ಅಸ್ಸಾಮು ಬಿಹಾರ UPಗೆ ಎಲ್ಲ ವಾಪಸ್ ಹೊರಟೋದ್ರು ಇವಾಗ ಲೇಬರ್ ತುಂಬ ಇಶ್ಯೂ ಆದಾಗಿಂದ ನಾವು ಇಲ್ಲಿ ನಮ್ಮ ಡ್ರೋನ್ ಮೂಲಕ ನಮ್ಮ ರೈತರಿಗೆ ಸಹಾಯ ಮಾಡ್ತಾಯಿದ್ದೀವಿ ಸರ್ ಅವರು ಇವಾಗ ಮ್ಯಾನ್ಯುಯಲ್ ಲೇಬರ್ ಇದು ಮಾಡಿದ್ರು ದಿನಕ್ಕೆ 2-3 ಎಕರೆ ಸ್ಪ್ರೇ ಮಾಡ್ಬೋದು ನಮ್ಮ ಡ್ರೋನ್ ಮೂಲಕ ದಿನಕ್ಕೆ 36-42 ಎಕರೆ ನಾವು ಸ್ಪ್ರೇ ಮಾಡ್ಬೋದು ಸರ್ ನಾವು ಆಮೇಲೆ ಇವಾಗ ರೀಸೆಂಟಾಗಿ ಮೊನ್ನೆ ಉತ್ತರಾಖಂಡಲ್ಲಿ ಒಂದು ಪ್ರಭಾವ ಆಯಿತು ನಿಮಗೆ ಗೊತ್ತದು ಐಸ್ ಇದು ಗ್ಲೇಷಿಯರ್ ಸ್ಲೈಡ್ ಹಾಕ್ಬಿಟ್ಟು ಆ ಪ್ರಭಾವ ಅಲ್ಲಿ ನಮಗೆ NDRF ಕಡೆಯಿಂದ ಒಂದು ಕಾಲ್ ಬಂತು ಒಂದು ರಿಕ್ವಿಸೇಷನ್ ಬಂತು ನಾವು ಒಂದು ಸೆಕೆಂಡು ಯೋಚನೆ ಮಾಡಿದ್ರೆ ನಮ್ಮದು 3 ಟೆಕ್ನಾಲಜಿನ ನಾವು ಕಳಿಸಿದ್ವಿ ಸರ್ ಅಲ್ಲಿ ಇದಕ್ಕೆ ಉತ್ತರಾಖಂಡ್ಗೆ ನಮ್ಮ ಡ್ರೋನ್ ಮೂಲಕ ಥರ್ಮಲ್ ಸ್ಕ್ಯಾನಿಂಗ್ ಮೂಲಕ ಅಲ್ಲಿ ಬದುಕಿರೋರು ಅಥವಾ ಮೃತಪಟ್ಟಿರೋರನ್ನೆಲ್ಲ ಪತ್ತೆ ಹಚ್ಚಕ್ಕೆ ಹೆಲ್ಪ್ ಆಯಿತು ಆಮೇಲೆ ಮುಂದಕ್ಕೆ ಹೋಗ್ತಾ ಎಲ್ಲೆಲ್ಲಿ ಏನೇನಿಂದ ನಾವು ಇನ್ನು ಈ ಡಿಸಾಸ್ಟರ್ ಆಗದಿರಂಗೆ ತಡಿಬೋದು ಅನ್ನೋಂಗೆ ನಾವು ಮ್ಯಾಪಿಂಗ್ ಮಾಡಿಕೊಟ್ಟಿದ್ದೀವಿ ಅಲ್ಲಿ ಡ್ಯಾಮ್ ಅಲ್ಲೆಲ್ಲ ನೀರು ಬ್ಲಾಕೇಜು ಓವರ್ 100 ಫೀಟ್ ಹೈಟ್ ಬ್ಲಾಕೇಜ್ ಆಗಿದೆ ಆ ನೀರು ಜೊತೆ ಒಂದು 200 ಟನ್ ಸಿಮೆಂಟ್ ಮಿಕ್ಸ್ ಆಗಿದೆ ಅದೆಲ್ಲ ನಾವೆಲ್ಲ ಮ್ಯಾಪಿಂಗ್ ಮಾಡಿಕೊಟ್ಟಿದ್ದೀವಿ ಮುಂದಕ್ಕೆ ಹೋಗ್ತಾ ಇದು ಒಳ್ಳೆ ಟೆಕ್ನಾಲಜಿ ಆಗುತ್ತೆ ನಾವು ಗೌರ್ಮೆಂಟ್ ಹತ್ರ ನಾವು ಮಾತುಕತೆಯಲ್ಲಿದ್ದೀವಿ DGCI ಜೊತೆನೂ ಮಾತುಕತೆಯಲ್ಲಿದ್ದೀವಿ ಡೆಲ್ಲಿಲಿ ಇಲ್ಲಿನೂ ನಾವು ಕೃಷಿ ಸಚಿವರ ಜೊತೆನೂ ನಾವು ಮಾತುಕತೆಯಲ್ಲಿದ್ದೀವಿ ನಮ್ಮ ರೈತರಿಗೆ ಯಾವ್ದಾನ ಒಂದು ಸಬ್ಸಿಡಿ ಥರ ಇವಾಗ ಈಗ ಒಂದು ಕೆಲವು ವರ್ಷ ಹಿಂದೆ ಒಂದು ಕ್ಯಾಬ್ ಡ್ರೈವರ್ಗಳಿಗೆ ಗೌರ್ಮೆಂಟ್ ಕಡೆಯಿಂದ 50% ಸಬ್ಸಿಡಿ ಥರ ಬರೋ ಥರ ಆ ಥರನೂ ಈ ಡ್ರೋನ್ ಮೂಲಕ ಅವ್ರ ರೈತರುಗಳಿಗೆ ಅವ್ರ ಗೌರ್ಮೆಂಟ್ ಯಾವ್ದಾನ ರೀತಿ ಸಹಾಯ ಮಾಡಿ ರೈತರಿಗೆ ಒಳ್ಳೇದಾಗೋ ಥರ ಮಾಡಿಕೊಡ್ಲಿ ನಮ್ಮ ಸರ್ ರೀಸೆಂಟಾಗಿ KPMG ಅವರು ನಮ್ಮ ಕಂಪ್ನಿ ಇವ್ಯಾಲ್ಯುಯೇಟ್ ಮಾಡಿದ್ರು ನಮ್ಮ ಕಂಪ್ನಿ ಬಂದುಬಿಟ್ಟು 92 crores ವರ್ತ್ ಅನ್ನೋ ಥರ ಇದಾಯಿತು ನಮ್ಮ ಟಾರ್ಗೆಟ್ ಬಂದುಬಿಟ್ಟು ಬೈ ದಿ ಎಂಡ್ ಆಫ್ 2021 ಡಿಸೆಂಬರ್ ನಮ್ಮ ಕಂಪ್ನಿ 1000 CR ರೀಚ್ ಆಗಬೇಕು ಬೈ ಎಂಡ್ ಆಫ್ 2021 ಡಿಸೆಂಬರ್ ಇವಾಗೇನು ನಮ್ಮ ಹತ್ರ 50 ಡ್ರೋನ್ ಇದೆ ಒಂದು 300-350 ಡ್ರೋನ್ ನಾವು ಮಾಡಬೇಕು ಮಾಡಿ ನಮ್ಮ ಕೈಲಾದಷ್ಟು ನಮ್ಮ ರೈತರಿಗಾಗಲಿ ಅಥವಾ ನಮ್ಮ ದೇಶಕ್ಕೆ ನಾವು ಒಂದು ಒಳ್ಳೆ ರೀತಿ ಸರ್ವಿಸ್ ಕೊಡಬೇಕು ಅನ್ನೋದೇ ನಮ್ಮ ಇಂಟೆನ್ಷನ್ಸ್ ರೈತರಿಗೆ ನಾವು ಅವರ ಬೆಳೆ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಸ್ಟಾರ್ಟಿಂಗು 300 ರೂಪಾಯಿಂದ 600 ರೂಪಾಯಿ ವರೆಗೂ ಇದೆ ಇವಾಗ ಒಂದು ಬಾಳೆ ಬೆಳೆ ಆದರೆ ಒಂದು 600 ರೂಪಾಯಿ ಆಗುತ್ತೆ ಇವಾಗ ಒಂದು ರಾಗಿ ಬೆಳೆ ಆದರೆ ಒಂದು 300 ರೂಪಾಯಿಗೆ ಎಕರೆ ಲೆಕ್ಕದಲ್ಲಿ ಸರ್ ನಾವು ಚಾರ್ಜಸ್ ಮಾಡೋದು ಆಮೇಲೆ ನಾವು ಈ ಡ್ರೋನ್ ನಾವು ತಯಾರಿಸೋಕ್ಕೆ ಒಂದು ಡ್ರೋನ್ ನಮಗೆ 8 ಲಕ್ಷ ರೂಪಾಯಿ ಬೀಳುತ್ತೆ ಸರ್ ಅದು ಬಿಟ್ಟು ಬ್ಯಾಟ್ರೀಸ್ ತುಂಬ ಕಾಸ್ಟ್ಲಿ ಬೀಳೋದು ನಮಗೆ ಒಂದು ಸೆಟ್ ಬ್ಯಾಟ್ರಿ ಬಂದುಬಿಟ್ಟು 50,000 ರೂಪಾಯಿ ಆಗುತ್ತೆ ಆ ಥರ ಒಂದು ಡ್ರೋನ್ಗೆ ಮಿನಿಮಮ್ ನಾವು 10 ಸೆಟ್ಸ್ ಬ್ಯಾಟ್ರಿ ನಾವು ಇಟ್ಟಿರಬೇಕು ಆಮೇಲೆ ಆ ಬ್ಯಾಟ್ರಿ ಬಂದುಬಿಟ್ಟು 200 ಸತಿ ಯೂಸ್ ಮಾಡ್ಬೋದು ಸರ್ 200 ಸತಿ ಚಾರ್ಜ್ ಮಾಡ್ಬೋದು ಡಿಸ್ಚಾರ್ಜ್ ಮಾಡ್ಬೋದು ಆಮೇಲೆ ಅದು ಬ್ಯಾಟ್ರಿ ಯೂಸ್ ಆಗಲ್ಲ ಆಮೇಲೆ ಇವಾಗ ನಾವು ಪ್ರೆಸೆಂಟ್ ನಮ್ಮ ಹತ್ರ ನಾವು ಸ್ಟಾರ್ಟ್ ಮಾಡಿದ್ದು 2014 ಒಂದು ಡ್ರೋನು 2021 ನಮ್ಮ ಹತ್ರ ಇವಾಗ ಆಲ್ರೆಡಿ ಹೈಬ್ರಿಡ್ ಸಿಸ್ಟಮು ಅಗ್ರಿ ಡ್ರೋನು ಇಂಡಸ್ಟ್ರಿಯಲ್ ಇನ್ಸ್ಪೆಕ್ಷನ್ನು ಮತ್ತು ವಿಡಿಯೋಗ್ರಫಿ ಡ್ರೋನ್ ಎಲ್ಲ ಸೇರಿದ್ರೆ ಒಂದು 50 ಡ್ರೋನ್ ಇದೆ ಸರ್ ನಮ್ಮ ಹತ್ರ ಅದರಲ್ಲಿ ಮೇಜರಾಗಿ ನಮ್ಗೆ ಅಗ್ರಿ ಡ್ರೋನೇ 30 ಡ್ರೋನ್ ಇದೆ ಸರ್ ನಮ್ಮ ಹತ್ರ